ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಮರಿಯಮ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಮ್ಯಾಜಿಕಲ್ ಟ್ರಿಕ್ ಅಂತಲೇ ಹೇಳುವಂತಹ ಲೆಗ್ ಆಫ್ ದಿ ವಾಲ್ ಪೊಸಿಷನ್, ಈ ಒಂದು ಪೊಸಿಷನಲ್ಲಿ ಆದಷ್ಟು ಅಂದರೆ ಜಾಸ್ತಿ ಜನ ಮಹಿಳೆಯರು ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ಕನ್ಸೀವ್ ಆಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಈ ಒಂದು ಟ್ರಿಕ್ಸ್ನ ಬಗ್ಗೆ ಅಥವಾ ಟಿಪ್ಸ್ನ ಬಗ್ಗೆ ತುಂಬ ಜನರಲ್ಲಿ ಕನ್ಫ್ಯೂಷನ್ಸ್ ಇದೆ. ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಏನೆಲ್ಲ ಒಂದು ಡೌಟ್ಸ್ ಇದೆಯೋ ಆ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಈ ಒಂದು ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಫಸ್ಟಿಗೆ ಬರುವಂತಹ ಒಂದು ಡೌಟ್ ಅಂತ ಹೇಳಿದರೆ ಈ ಒಂದು ಲೆಗ್ ಆಫ್ ದಿ ವಾಲ್ ಒಂದು ಟ್ರಿಕ್ಕನ್ನು ಮಾಡೋಕ್ಕೆ ಗೋಡೆಯ ಒಂದು ಹೆಲ್ಪ್ ತಗೋಬೇಕಾ, ಅಂದರೆ ವಾಲ್ ಇದು ನೆಸೆಸರಿನಾ ಅಂತ. ನಾನಿಲ್ಲಿ ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ತುಂಬಾ ತಪ್ಪು. ಯಾರೆಲ್ಲ ಈ ಥರ ಒಂದು ಮಾತನ್ನ ಹೇಳ್ತಾರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಈ ಒಂದು ಲೆಗ್ ಆಫ್ ದಿ ವಾಲ್ ಪೊಸಿಷನ್ ಏನಂತ ಹೇಳಿದರೆ, ನೀವು ಈ ಒಂದು ಸಂಭೋಗ ಆದ ನಂತರ, ಇಂಟರ್ಕೋರ್ಸ್ ಆದ ನಂತರ ನೀವು ಎದ್ದು ಹೋಗಿ ಆ ಒಂದು ಗೋಡೆಯ ಒಂದು ಹೆಲ್ಪನ್ನ ತಗೊಂಡು ನೀವು ನಿಮ್ಮ ಕಾಲನ್ನು ಸ್ಟ್ರೈಟ್ ಆಗಿ ಮಾಡಿ ಇಡೋದ್ರಿಂದ ನಿಜವಾಗ್ಲೂ ನಿಮಗೆ ಯಾವುದೇ ಬೆನಿಫಿಟ್ಸ್ ಇಲ್ಲಿ ಸಿಗೋದಿಲ್ಲ. ಯಾಕಂತ ಹೇಳಿದರೆ ನೀವು ಎದ್ದೇ ಹೋಗಿ ಅಲ್ಲಿ ಒಂದು ಗೋಡೆಯ ಹೆಲ್ಪ್ ತಗೊಳ್ಳೋ ತನಕ ನಿಮ್ಮ ಪಾರ್ಟ್ನರ್ನ ಸಿಮನ್ ಎಲ್ಲಿದೆ ಎಲ್ಲನೂ ಹೊರಗಡೆ ಬಂದಿರುತ್ತೆ. ಸೊ ನೋ ಯೂಸ್ ಅಂತಲೇ ಹೇಳ್ಬೋದು. ಇದೊಂದು ಬಹಳ ಜನರಿಗೆ ಒಂದು ಡೌಟ್ ಅಂತಲೇ ಹೇಳ್ಬೋದು, ಇಂಪಾರ್ಟೆಂಟ್ ಡೌಟ್ ಇದು. ಏನು ಗೋಡೆಗೇ ಹೆಲ್ಪ್ ತಗೋಬೇಕಾ ಅಂತ. ಸೊ ನಾನಿಲ್ಲಿ ಒಂದು ಮಾತನ್ನು ನಿಮಗೆ ಹೇಳ್ತೀನಿ, ನೀವು ಸಂಭೋಗ ಮಾಡಿದಾಗ ಯಾವ ಪ್ಲೇಸಲ್ಲಿ ಇರ್ತೀರೋ ಆ ಪ್ಲೇಸಲ್ಲೇ ನೀವು ಸಂಭೋಗ ಮಾಡಿ ನಿಮ್ಮ ಪಾರ್ಟ್ನರ್ ಹೋದಾಗ ನೀವು ಆ ಒಂದು ಜಾಗದಲ್ಲೇ ನಿಮ್ಮ ಕಾಲನ್ನ ಸ್ಟ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಓಕೆನಾ? ಸೊ ಈ ಥರ ಒಂದು ಇಟ್ಕೊಳ್ಳೋ ಒಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಇದು ನೀವು ಇಟ್ಕೋಬೇಕಾಗುತ್ತೆ ಸ್ಟ್ರೈಟಾಗಿ ನಿಮ್ಮ ಕಾಲುಗಳನ್ನು. ನಿಮಗೇನಾದರೂ ನೋವಾಗ್ತಾ ಇದ್ದರೆ, ಇನ್ ಕೇಸ್ ನಿಮಗೇನಾದರೂ ಪೇನ್ ಫೀಲ್ ಆಗ್ತಾ ಇದ್ದರೆ, ನೀವು ಒಂದು ಚೇರ್ನ ಸಹಾಯದಿಂದ ಆದರೂ ಇಲ್ಲ ನಿಮ್ಮ ಪಾರ್ಟ್ನರ್ನ ಸಹಾಯದಿಂದ ಆದರೂ ನೀವು ಅದೇ ಜಾಗದಲ್ಲೇ ನೀವು ಒಂದು ಕಾಲುಗಳನ್ನು ಇಟ್ಕೊಳ್ಳೋದ್ರಿಂದಾನೇ ನಿಮಗೆ ಬೆನಿಫಿಟ್ಸ್ ಇದೆ. ಅದು ಬಿಟ್ಟು ನೀವು ಗೋಡೆಗೆ ಎದ್ದು ಹೋಗಿ ಗೋಡೆಗೆ ನೀವು ಗೋಡೆಯ ಹೆಲ್ಪ್ನ ತೊಗೋಬೇಡಿ. ಫಸ್ಟ್ ಪಾಯಿಂಟ್ ಇದು. ಓಕೆನಾ? ಇವಾಗ ಬರೋಣ ಸೆಕೆಂಡ್ ಪಾಯಿಂಟಿಗೆ. ದಿಂಬನ್ನು ಪಿಲ್ಲೋನ ಇಟ್ಕೋಬೇಕು ನಿಮ್ಮ ಹಿಪ್ಸ್ ಕೆಳಗಡೆ, ಸೊಂಟದ ಕೆಳಗಡೆ ಅಂತ ನಾನು ಮುಂಚಿನ ವಿಡಿಯೋನೂ ಹೇಳಿದ್ದೀನಿ. ಬಟ್ ಕೆಲವರಿಗೆ ಡೌಟ್ ಇರುತ್ತೆ ಯಾವಾಗ ಇಟ್ಕೋಬೇಕು, ಸಂಭೋಗ ಆದ ನಂತರ ಇಟ್ಕೋಬೇಕಾ ಅಂತ. ಇದೂ ಕ್ಲಿಯರ್ ಮಾಡ್ತೀನಿ. ನೀವು ಯಾವಾಗ ಸಂಭೋಗ ಮಾಡ್ತಿರೋ ಅದಕ್ಕಿಂತ ಮುಂಚೆನೇ ನೀವು ಈ ಒಂದು ದಿಂಬನ್ನು ಪಿಲ್ಲೋನ ಇಟ್ಕೋಬೇಕಾಗುತ್ತೆ. ಸೊ ಈ ಥರ ಒಂದು ಪಿಲ್ಲೋನ ಇಟ್ಕೊಂಡು ಇಂಟರ್ಕೋರ್ಸ್ ಆದಮೇಲೆ ನೀವು ಅದೇ ಒಂದು ಪ್ಲೇಸಲ್ಲಿ ನೀವು ಕಾಲುಗಳನ್ನ ಮೇಲ್ ಮಾಡಬೇಕಾಗುತ್ತೆ. ನೀವು ಇಲ್ಲೂ ಒಂದು ತಪ್ಪನ್ನ ಮಾಡ್ತೀರಾ, ಇಂಟರ್ಕೋರ್ಸ್ ಆದಮೇಲೆ, ಸಂಭೋಗ ಆದಮೇಲೆ ನೀವು ಪಿಲ್ಲೋನ ಎದ್ದು ನೀವು ಪಿಲ್ಲೋನ ಇಟ್ಕೊಂಡು ನೀವು ಮಲಗೋದ್ರಿಂದನೂ ನಿಮಗೆ ಯಾವುದೇ ಬೆನಿಫಿಟ್ಸ್ ಸಿಗೋದಿಲ್ಲ. ಓಕೆನಾ? ಇದು ಒಂದು ಸೆಕೆಂಡ್. ಇವಾಗ ಬರೋಣ ಥರ್ಡ್ ಪಾಯಿಂಟಿಗೆ. ಅದೇನಂತ ಹೇಳಿದರೆ ಈ ಥರ ಕಾಲುಗಳನ್ನ ಮೇಲೆ ಇಟ್ಕೊಂಡು ಎಷ್ಟು ಹೊತ್ತು ಇರಬೇಕು ಅಂತ. ಕೆಲವರಂತೂ ಪ್ರೆಗ್ನೆಂಟ್ ಆಗ್ತೀವಿ ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ನಲ್ಲೇ ಒಂದು ಗಂಟೆಯಿಂದ 2 ಗಂಟೆ ತನಕನೂ ಇಟ್ಕೊಳ್ಳೋರು ಇದ್ದಾರೆ. ಸೊ ದಯವಿಟ್ಟು ಈ ಒಂದು ಕೆಲಸನ ನೀವು ಮಾಡಬೇಡಿ. ನೀವು ಮಿನಿಮಮ್ 20 ಮಿನಿಟ್ಸ್ ಇಟ್ಕೊಳ್ಳಿ ಸಾಕು. ಯಾಕಂತ ಹೇಳಿದರೆ ಇಲ್ಲಿ ನಿಮ್ಮ ಪಾರ್ಟ್ನರ್ನ ಸಿಮನ್ ಎಲ್ಲಿದೆ ಅದು ಸರ್ವಿಕ್ಸ್ನ ಕ್ಲೋಸ್ ಆಗಿ ನಿಮ್ಮ ಒಂದು ಪಾರ್ಟ್ನರ್ನ ಸ್ಪರ್ಮ್ ಸ್ವಿಮ್ ಮಾಡಿಕೊಂಡು ಹೋಗಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಮಾತ್ರ ಈ ಒಂದು ಪೊಸಿಷನ್ನ ಹೇಳ್ತಾರೆ. ಅದು ಬಿಟ್ಟು ನೀವು ಗಂಟೆಗಳ ಕಾಲ ನೀವು ಇಟ್ಕೊಂಡಿದ್ದ ಥರ ಇದ್ದರೆ ನಿಮಗೆ ಬ್ಯಾಕ್ ಪೇನ್ ಬರೋದ್ರ ಜೊತೆ ಜೊತೆಗೆ ನಿಮ್ಮ ಒಂದು ಅಲ್ಲಿ ಸಿಮನ್ ಜಾಸ್ತಿ ಹೊತ್ತು ಇರೋದ್ರಿಂದ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ನಿಮ್ಮ ವೈಜೈನದಲ್ಲಿ. ಓಕೆನಾ? ಈ ಒಂದು ತಪ್ಪನ್ನು ಕೂಡ ನೀವು ಮಾಡಬೇಡಿ. ಅಟ್ಲೀಸ್ಟ್ ನೀವು 20 ಮಿನಿಟ್ಸ್ ಇಟ್ಕೊಳ್ಳಿ, ಇಟ್ಸ್ ಇನಫ್. ಓಕೆನಾ? ಇದು ಆಯಿತು ಥರ್ಡ್ ಪಾಯಿಂಟ್. ಇವಾಗ ಬರೋಣ ಫೋರ್ತ್ ಪಾಯಿಂಟಿಗೆ. ಸ್ವಲ್ಪ ಜನರು ಏನು ಮಾಡ್ತಾರೆ ಅಂದರೆ ಎಲ್ಲ ರೂಲ್ಸನ್ನೇನೋ ಫಾಲೋ ಮಾಡ್ತಾರೆ, ಬಟ್ ಜಾಸ್ತಿ ಅಲ್ಗಾಡ್ತಾರೆ, ಮೂವ್ ಆಗ್ತಾರೆ. ಇದೂ ಒಂದು ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನೀವು 15 to 20 ಮಿನಿಟ್ಸ್ ಮಾತ್ರ ಆ ಒಂದು ಪೊಸಿಷನಲ್ಲಿ ಇರೋದ್ರಿಂದ ನೀವು ಜಾಸ್ತಿ ಹೊತ್ತು ಮೂವ್ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ನ ಸಿವನ್ ಎಲ್ಲಿದೆ ಆದಷ್ಟು ನೀವು ಆ ಒಂದು ಜಾಗದಲ್ಲೇ ಕಾಪಾಡ್ಕೊಳ್ಳೋದ್ರಿಂದ ಹೆಲ್ದಿ ಸ್ಪರ್ಮ್ ಏನಿದೆ ಮೂವ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ರಸ್ ಒಳಗಡೆ ಹೋಗೋಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು.
ಸೊ ಇವಾಗ ಬರೋಣ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಫಿಫ್ತ್ ಪಾಯಿಂಟಿಗೆ. ಇದು ಫಿಫ್ತ್ ಪಾಯಿಂಟ್ ಬಂದು ತುಂಬ ಮಹಿಳೆಯರು ತುಂಬಾ ಒಂದು ಸ್ಟ್ರೆಸ್ಸಲ್ಲಿ ಬಂದುಬಿಡ್ತಾರೆ. ಈ ಒಂದು ಲೆಗ್ ಅಪ್ ದಿ ವಾಲ್ ಪೊಸಿಷನ್ ನಾವು ಇವಾಗ ಮಾಡಬೇಕು, ಮಾಡಿದ್ದೀನಿ, ಕರೆಕ್ಟಾಗಿ ಮಾಡಿದ್ದೀನಿ, ಪ್ರೆಗ್ನೆನ್ಸಿ ನಮಗೆ ಆಗುತ್ತಾ ಇಲ್ವಾ ಅಂತ ಈ ಒಂದು ಮೈಂಡ್ ಸೆಟ್ಟನ್ನು ಕೂಡ ನೀವು ಇಲ್ಲಿ ಇಟ್ಕೋಬಾರ್ದು. ಯಾಕಂತ ಹೇಳಿದ್ರೆ ನೀವು ಸ್ಟ್ರೆಸ್ ತಗೊಳ್ಳೋದ್ರಿಂದ ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ಸೊ ಆ ಥರ ಹಿಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ನಿಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದ್ದರೂ ಕೂಡ ನಿಮಗೆ ಪೀರಿಯಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹ್ಯಾಪಿಯಾಗಿರಿ, ಕೂಲಾಗಿರಿ, ನಾರ್ಮಲ್ ಲೈಫನ್ನು ಲೀಡ್ ಮಾಡಿ. ನೀವು ಆದಷ್ಟು ನೀವು ಕರೆಕ್ಟ್ ಒಂದು ಏನೇನೆಲ್ಲ ನಾನು ಪಾಯಿಂಟ್ಸಲ್ಲಿ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಈ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಿ. ಸೊ ಹೆಲ್ದಿ ಫುಡ್ ತಗೊಳ್ಳಿ. ಡಯಟಲ್ಲಿ ನಾನು ಏನೆಲ್ಲ ಟಿಪ್ಸನ್ನು ಹೇಳಿದ್ದೀನಿ, ಯಾವ್ಯಾವ ಒಂದು ರೆಮಿಡಿನ ಹೇಳಿದ್ದೀನಿ, ಒಂದೊಂದು ರೆಮಿಡಿನ ನೀವು ಅಟ್ಲೀಸ್ಟ್ 2 ಮಂತ್ಸ್ ತನಕ ಟ್ರೈ ಮಾಡಿ. 2 ಮಂತ್ಸ್ ಆದ್ರೂ ನಿಮಗೆ ಯಾವುದೇ ಬೆನಿಫಿಟ್ಸ್ ಆಗಿಲ್ಲ ಅಂದರೆ ಬೇರೆ ಒಂದು ರೆಮಿಡಿನ ಫಾಲೋ ಮಾಡಬೇಕು. ಯಾಕಂದರೆ ಅದು ಬೇರೆ ಬೇರೆ ಬಾಡಿ ಮೇಲೆ ಬೇರೆ ಬೇರೆ ಒಂದು ರೆಮಿಡಿ ವರ್ಕ್ ಆಗುತ್ತೆ. ಓಕೆನಾ? ಸೊ ಸ್ಟ್ರೆಸ್ ತಗೋಬೇಡಿ, ಆದಷ್ಟು ಹ್ಯಾಪಿಯಾಗಿರಿ, ಪಾಸಿಟಿವ್ ಆಗಿರಿ. ಒಂದಲ್ಲ ಒಂದಿನ ಪ್ರೆಗ್ನೆನ್ಸ್ ನೀವು ಕೂಡ ಹಾಗೆ ಆಗ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ಮಾಹಿತಿ ಆದಷ್ಟು ನಾನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಯಾಕೆಂದರೆ ಇದೇ ರೀತಿ ನಾನು ಯೂಸ್ಫುಲ್ ಟಿಪ್ಸ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.